ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಬ್ಬರ್ ಮರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ರಬ್ಬರ್ ಮರ ಇರ್ತಕ್ಕಂಥ ಸ್ಥಳದಲ್ಲಿ ನಾನು ಬಂದಿದ್ದೀನಿ. ಇವಾಗ ನೋಡಿ, ಇಲ್ಲೆಲ್ಲ ಸುಮಾರು ರಬ್ಬರ್ ಮರಗಳೆಲ್ಲ ಇದೆ, ಮತ್ತು ಜೊತೆಗೆ ಆ ಒಂದು ರಬ್ಬರು ಬಂದಾದಮೇಲೆ ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಈ ಥರ ಒಂದು ಬೌಲ್ನ ಇಟ್ಟಿದ್ದಾರೆ. ಈ ರಬ್ಬರ್ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ಪ್ರಕೃತಿ ಎಷ್ಟೊಂದು ಅದ್ಭುತ ಅಲ್ಲ. ಪ್ರಕೃತಿಯನ್ನೆಲ್ಲ ನಾವು ಏನೇನೆಲ್ಲ ಪಡಿತೀವಿ, ಅದೇ ರೀತಿಯಾಗಿ ನಾವು ಕೂಡ ಪ್ರಕೃತಿನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಪ್ರಕೃತಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡಷ್ಟು ಅದು ಕೂಡ ನಮ್ಮನ್ನು ಮಗು ಥರ ನೋಡ್ಕೊಳುತ್ತೆ. ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಪ್ರಕೃತಿ ಮಾತೆ ಅಂತೇಳಿ. ಅಮ್ಮನನ್ನು ನಾವು ಉಳಿಸ್ಕೊಂಡಷ್ಟು ನಮಗೂ ಕೂಡ ಅಷ್ಟೇ ಅನುಕೂಲ ಆಗಿದೆ. ಆದಷ್ಟು ಎಲ್ಲರನ್ನೂ ಪ್ರಕೃತಿನ ಉಳಿಸಿ ಅಂತ ಕೇಳ್ಕೊತೀವಿ. ಜೊತೆಗೆ ಈ ಒಂದು ರಬ್ಬರ್ ಮರದ ವಿಶೇಷತೆಯನ್ನು ನಾವು ನೋಡಿದ್ದೀವಿ ಅಲ್ವಾ. ಈ ಒಂದು ರಬ್ಬರನ್ನು ನಾವು ಇವಾಗ ಪೆನ್ಸಿಲ್ನ ಉಪಯೋಗಿಸಿದಾಗ ಮತ್ತು ಪೆನ್ನನ್ನು ಉಪಯೋಗಿಸಿದಾಗ ಏನಾದರೂ ಚಿತ್ತುಕಟ್ಟು ಆಯಿತು ಅಂದರೆ ಅದನ್ನ ಹಳಸೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ತಯಾರಿಕೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರದಲ್ಲಿ ನೋಡಿದ್ರಲ್ಲ ನೀವು. ಈ ರಬ್ಬರ್ ಮರನ ನೋಡಿ ಅದು ಎಷ್ಟು ಎತ್ತರ ಇದೆ ಅಂತೇಳಿ. ಮತ್ತು ಈ ಥರ ಒಂದು ಬೌಲ್ ಇಟ್ಟು ರಬ್ಬರ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ರಬ್ಬರ್ ತಯಾರಿಕೆಯಾಗಿ ನಮಗೆಲ್ಲ ಸಿಗುತ್ತೆ ಇದು. ಇವತ್ತಿನ ಈ ವಿಡಿಯೋದಲ್ಲಿ ಈ ರಬ್ಬರ್ ಮರದ ಬಗ್ಗೆ ಎಲ್ಲ ತಿಳ್ಕೊಂಡ್ವಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.